ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮ್ಮೆಲ್ಲ ಸ್ವಾಗತ ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ನ ಯಾವುದೇ ರೀತಿ ಶೋ ಕೂಡ ಮಾಡ್ತಿಲ್ಲ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ನ ಕಾಲ್ ಮಾಡಿದರೆ ಬಟ್ ಡಿಪಾರ್ಟ್ಮೆಂಟಿಂದ ಒಂದು ಅಪ್ಡೇಟ್ ಬಂದಿದೆ ಏನಂದರೆ ನಿಮಗೆ ಡಿಪಾರ್ಟ್ಮೆಂಟ್ ಅವರು ಒಂದು ಫಾರ್ಮ್ ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಎರಡು ಫಾರ್ಮು ಅಂತ ಈ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅಂದರೆ ನಿಮ್ಮ ಲೇಬರ್ ಕಾರ್ಡ್ ತಂದೆ ತಾಯಿ ಡೀಟೇಲ್ಸ್ ಲೇಬರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರೆ ಅವರು ಚೆಕ್ಅಪ್ ಅಂದರೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ನಿಮ್ಮ ಸ್ಟೇ ಡೇಟಸನ್ನು ಕೂಡ ಅಪ್ಡೇಟ್ ಮಾಡ್ತಾರೆ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ನ ಕಾಲು ಮಾಡಿದೆ ಡಿಪಾರ್ಟ್ಮೆಂಟಿಗೆ ಮೆಸೇಜ್ ಮಾಡಿದೆ ಅವರು ಈ ಇನ್ಫಾರ್ಮೇಷನನ್ನು ತಿಳಿಸಿದರು ಈ ಈ ಇನ್ಫಾರ್ಮೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ವೀಡಿಯೋ ಎಷ್ಟಾದ ಲೈಕ್ನ ಮಾಡಿ ಇದೊಂದುಬಿಟ್ಟು ಎಸ್ ಎಸ್ ಪಿ ಫಾರ್ಮ್ ಅಂತ ಈ ಫಾರ್ಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ ಮೊದಲು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಇಮೇಲ್ ಐ ಡಿ ಮೂಲಕ ನೀವು ಲಾಗಿನ್ ಆಗುತ್ತೆ ಇಮೇಲ್ ಐ ಡಿ ಮೂಲಕ ಲಾಗಿನ್ ಆಗೋದ ನಂತರ ನಿಮಗೆ ಇಲ್ಲಿ ಡೀಟೇಲ್ಸನ್ನ ಕೇಳುತ್ತೆ ನಿಮ್ಮದು ನೇಮ್ ಆಫ್ ಪೇರೆಂಟ್ ಆ್ಯಸ್ ಪರ್ ಲೇಬರ್ ಕಾರ್ಡ್ ನಿಮ್ಮ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ಇರುತ್ತಲ್ಲ ಆ ಲೇಬರ್ ಕಾರ್ಡ್ನ ನೋಡ್ಕೊಂಡು ನೀವು ಅಲ್ಲಿ ನೇಮ್ ಏನಿದೆ ಅದೇ ರೀತಿ ನೀವು ನಿಮ್ಮ ನೇಮ್ ಕೊಡಬೇಕಾಗುತ್ತೆ ಯಾವುದೇ ರೀತಿ ಚೇಂಜ್ ಮಾಡ್ಬೋದು ನೇಮ್ ಹೇಗಿದೆ ಅದೇ ರೀತಿ ವಿತ್ ಎನ್ಶಿಯಲ್ ಇದ್ದರೆ ಇನ್ಶಿಯಲ್ ವಿಥೌಟ್ ಇನ್ಶೀಲ್ ಇದ್ರೆ ಎನ್ಶಿಯಲ್ ನೀವು ಕೊಡಬೇಕಾಗುತ್ತೆ ನಂತರ ಅಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ ಆ್ಯಸ್ ಪರ್ ಲೇಬರ್ ಕಾರ್ಡ್ ನಿಮ್ಮ ಲೇಬರ್ ಕಾರ್ಡಲ್ಲಿ ಸ್ಟಾರ್ಟಿಗೆ ಬಂದ್ಬಿಟ್ಟು ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ ಅದನ್ನು ನೀವು ನೀಟಾಗಿ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಅಲ್ಲಿ ಕಾರ್ಡ್ ಡೇಟ್ ಇರುತ್ತೆ ಎಲ್ಲಿಂದ ಶುರುವಾಗಿದೆ ಡೇಟು ಮತ್ತು ಎಲ್ಲಿಂದ ಎಂಡಾಗಿದೆ ಅಂತ ಅಲ್ಲಿ ಈ ಡೇಟಿಂದ ಈ ವರೆಗೆ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ ಅಲ್ಲ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ಜೆಂಡರ್ ಆಫ್ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಜನರು ಎಂಟ್ರಿ ಮಾಡೋಕ್ಕಾಗುತ್ತೆ ನಿಮ್ಮ ತಂದೆ ತಾಯಿ ತಂದೆದಿದ್ದರೆ ಮೇಲು ತಾಯಿದರೆ ಫೀಮೇಲ್ ಅಂತ ಎಂಟ್ರಿ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆ ಕೇಳ್ತಾರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಎಂಟ್ರಿ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ವೃತ್ತದ ಹೆಸರು ಅಂತ ಬರುತ್ತೆ ನಿಮ್ಮದು ಜಿಲ್ಲೆಯ ಜಿಲ್ಲೆಗಳಲ್ಲಿ ಆಫೀಸ್ ಇರ್ತವಲ್ಲ ಆಫೀಸ್ ಹೆಸರು ಬರುತ್ತೆ ಒಂದು ಜಿಲ್ಲೆಯಲ್ಲಿ ಮಿನಿಮಮ್ ಎರಡು ಇರ್ತವೆ ಯಾವುದಾದ್ರು ಒಂದು ನೀವು ನಿಮ್ಮ ಆಫೀಸನ್ನು ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ನಂತರ ಬಂದ್ಬಿಟ್ಟು ರೆಫರೆನ್ಸ್ ನಂಬರ್ ಶೋನ್ ಇನ್ ಲೇಬರ್ ಕಾರ್ಡ್ ಅಂದರೆ ನಿಮ್ಮ ಲೇಬರ್ ಕಾರ್ಡ್ ನೋಡಬೇಕಾಗುತ್ತೆ ಅಲ್ಲಿ ಒಂದು ಅಲ್ಲಿ ಲೇಬರ್ ಕಾರ್ಡ್ಗಳಲ್ಲಿ ನಿಮ್ಮದು ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಬೇಕಾಗುತ್ತೆ ಇನ್ ಕೇಸ್ ರೆಫರೆನ್ಸ್ ನಂಬರ್ ಇಲ್ಲ ಅಂದರೆ ನಿಮ್ದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ ನೋಂದಣಿ ಸಂಖ್ಯೆ ಅದನ್ನು ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ರೆಫರೆನ್ಸ್ ನಂಬರು ಲೇಬರ್ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಲೇಬರ್ ಕಡಲ್ಲಿ ಇರುತ್ತೆ ಬಹುಶಃ ಒಬ್ಬೊಬ್ಬರು ಇರೋದಿಲ್ಲ ಒಬ್ಬೊಬ್ಬರು ಇರಲಿಲ್ಲ ಅಂದರೆ ಮತ್ತೆ ನೀವು ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರನ್ನು ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ನಂತರ ನೋಡಿದರೆ ಆಧಾರ್ ಕಾರ್ಡ್ ನಂಬರ್ ಆಫ್ ದ ಬೆನಿಫಿಷಿಯರಿ ನಿಮ್ಮ ಯಾರ್ಯಾರು ಲೇಬರ್ ಕಾರ್ಡ್ ಇದೆ ನಿಮ್ಮ ತಂದೆದು ಅಥವಾ ತಾಯಿದು ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಅವ್ರದ್ದು ಆಧಾರ್ ಕಾರ್ಡ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ನೇಮು ಸ್ಟೂಡೆಂಟ್ ನೇಮ್ ಅಂದರೆ ನಿಮ್ಮ ನೇಮ್ ನಿಮ್ಮ ನೇಮ್ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಸ್ಯಾಡ್ ಸಡಿ ಕೇಳಿದರೆ ಮ್ಯಾಂಡೇಟ್ರಿ ಫಾರ್ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ ಯಾರು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿಗಿಂತ ಕಡಿಮೆ ಅಂದರೆ ಒಂದರಿಂದ ಹತ್ತನೇ ತರಗತಿ ಪಿ ಯು ಸಿ ವಿದ್ಯಾರ್ಥಿಗಳು ಯಾರು ಇದ್ದಾರೆ ಅವರು ಕಂಪಲ್ಸರಿ ನಿಮ್ಮ ಸ್ಯಾಟ್ಸ್ ಐಡಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸ್ಯಾಡ್ ಸೈಡಿಂದ ನಿಮ್ಮ ಕಾಲೇಜ್ ಕಡೆಯಿಂದ ಪ್ರೊವೈಡ್ ಮಾಡಿರ್ತಾರೆ ಸ್ಯಾಟ್ ಸೈಡಿನ ಅದು ಅದನ್ನು ಕಂಪಲ್ಸರಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸ್ಯಾಟ್ ಸಡಿ ನೋಡ್ಕೊಂಡು ಮೆನ್ಷನ್ ಮಾಡ್ತಾರೆ ಬಟ್ ಆಫ್ಟರ್ ಪಿ ಯು ಸಿ ಪಿ ಯು ಸಿ ನಂತರ ಡಿಗ್ರಿ ಇರೋರಿಗೆ ಏನು ಮ್ಯಾಂಡೇಟ್ರಿ ಏನಿಲ್ಲ ಅವರು ಆರಾಮಾಗಿ ತಮ್ಮ ನೇಮ್ ನೋಡಿದ್ರೆ ಆರಾಮಾಗಿ ಫೆಚ್ ಆಗುತ್ತೆ ಪಿ ಯು ಸಿ ಮತ್ತು ಪಿ ಯು ಸಿಗಿಂತ ಹಿಂದೆ ಇರೋ ವಿದ್ಯಾರ್ಥಿಗಳು ಅವರು ಕಂಪಲ್ಸರಿ ನಮ್ಮ ಸ್ಯಾಟ್ಸ್ ಐಡಿಯನ್ನು ಎಂಟ್ರಿ ಕೂಡ ಮಾಡಬೇಕಾಗುತ್ತೆ ನಂತರ ನೋಡೋದು ಅದರಲ್ಲಿ ಎರರ್ ಇಲ್ಲಿ ಎರರ್ ಏನೇ ಮಧ್ಯೆ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಇಲ್ಲಿ ನೋಡಿ ಒಂದು ಪ್ಲೀಸ್ ಎಂಟರ್ ಕರೆಕ್ಟ್ ಪೇರೆಂಟ್ ಅದರ್ ನೇಮ್ ಅಂತ ಹೇಳಿ ಒಂದಿದೆ ನಿಮ್ದೇನಾದ್ರು ಇದು ತಪ್ಪಾಗಿದೆ ನೀವು ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ಇಫ್ ಯುವರ್ ಪೇರೆಂಟ್ಸ್ ಇಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆಪ್ಷನ್ ಇಸ್ ನಾಟ್ ಶೋಯಿಂಗ್ ಆಪ್ಷನ್ ಶೋ ಮಾಡ್ತಿಲ್ಲ ಅಂತಿದ್ರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಲೇಬರ್ ಕಾರ್ಡ್ ಎಕ್ಸ್ಪೈರ್ ಆಗಿದೆ ಅಂದರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಎ ಪಿ ಐ ಇಸ್ ನಾಟ್ ವರ್ಕಿಂಗ್ ಮೆಟ್ರಿಕ್ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಮೇನ್ ಆಗಿರೋದು ಸ್ಟೇಟಸ್ ಯಾರಿಗೂ ಶೋ ಮಾಡ್ತಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ಮೇನು ಇಲ್ಲಿ ಇನ್ನೊಂದಿದೆ ನೋಡಿ ಸ್ಟೇಟಸ್ ನಾಟ್ ಫೋನ್ ಅಂತ ಇರುತ್ತೆ ಓನ್ಲಿ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಟೇಟಸ್ ನಾಟ್ ಫೋನ್ ಅಂತ ತೋರಿಸ್ತದೆ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿದೇ ಮೈನ್ ಪ್ಲಾನಮ್ ಓದಿಸಿದ್ರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕೇಸ್ ಸ್ಟೇಟಸ್ ಫೋನ್ ಇದ್ದು ಬೇರೆ ಪ್ಲಾನಮ್ ಇದ್ರೆ ನಾವು ಮೇಲೆ ಕಾಣ್ತಿರೋದನ್ನ ವರ್ಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನಂತರ ಬಂದ್ಬಿಟ್ಟು ನಿಮ್ದು ಲೇಬರ್ ಕಾರ್ಡ್ ನಿಮ್ಮ ಲೇಬರ್ ಕಾರ್ಡ್ನ ಪಿ ಡಿ ಎಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿ ಡಿ ಎಫ್ ಅಥವಾ ಫೋಟೋ ಯಾವುದಾರಾಯ್ತು ನಮ್ಮ ಅಪ್ಲೋಡ್ ನಂತರ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮದು ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ನಂತರ ಬಂದುಬಿಟ್ಟು ಎಲ್ಲ ಅಪ್ಲೋಡ್ ಆದಮೇಲೆ ಎಲ್ಲ ಸೆಂಟರ್ ಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ ನೀವು ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡುತ್ತೆ ನಂತರ ಸಬ್ಮಿಟ್ ಮೇಲೆ ತಮ್ಮ ಡಿಪಾರ್ಟ್ಮೆಂಟ್ ಅವರು ಲೇಬರ್ ಡಿಪ್ರವರು ನಿಮ್ಮ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿದ ನಂತರ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಅಪ್ಲೋಡ್ ಅಪ್ಡೇಟ್ ಮಾಡ್ತಾರೆ ಇದು ಇವತ್ತಿನ ಅಪ್ಡೇಟ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ನ ಮಾಡಿ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ